ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನೆಲ್ ಸಂತೋಷ್ ಆಲ್ ಇನ್ ಒನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಮುಖ್ಯವಾದ ಮಾಹಿತಿಯನ್ನು ಈ ಒಂದು ವಿಡಿಯೋ ಒಳಗೊಂಡಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ನೋಡ್ತಾ ಹೋಗ್ಬೋದು ದಿನಾಂಕ 27/9/2023 ಅಂತ ಇದೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯಮಾಪನ ನಿರ್ಣಯ ಮಂಡಳಿ 6ನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇವರಿಂದ ಬಂದಿರುವಂತಹ ಒಂದು ಸೂಚನೆ ಏನಿದೆ ಅಂತ ನೋಡ್ತಾ ಹೋಗೋಣ ವಿಷಯ ಏನಿದೆ ಮಾರ್ಚ್ ಏಪ್ರಿಲ್ 2023ರ SLC ಮುಖ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಅಂಕಪಟ್ಟಿಗಳ ತಿದ್ದುಪಡಿಯ ಕುರಿತು ಅನ್ನೋದರ ಬಗ್ಗೆ ವಿಷಯವನ್ನು ಕೊಟ್ಟಿದ್ದಾರೆ ಮಾರ್ಚ್ ಏಪ್ರಿಲ್ 2023ರ SLC ಮುಖ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಅಂಕಪಟ್ಟಿಗಳನ್ನು ಈಗಾಗಲೇ ಉಲ್ಲೇಖಿತ ಸುತ್ತೋಲೆಯಲ್ಲಿ ಸಂಬಂಧಿಸಿದ ಶಾಲೆಗೆ ರವಾನಿಸಲಾಗಿರುತ್ತದೆ ಸದರಿ ಅಂಕಪಟ್ಟಿಗಳಲ್ಲಿ ತಿದ್ದುಪಡಿ ಕೋರಿ ಪ್ರಸ್ತಾವನೆಗಳು ಈ ದಿನಾಂಕದವರೆಗೂ ಮಂಡಳಿಗೆ ಸ್ವೀಕೃತವಾಗುತ್ತಿದೆ ಈ ಸಂಬಂಧ ಸದರಿ ಅಂಕಪಟ್ಟಿಗಳನ್ನು ತಿದ್ದುಪಡಿಗಳಿದ್ದಲ್ಲಿ ಅರ್ಹ ಪ್ರಸ್ತಾವನೆಯನ್ನು ಮಂಡಳಿಗೆ ಸಲ್ಲಿಸಲು ದಿನಾಂಕ 29/9/2023ರವರೆಗೆ ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ತಿದ್ದುಪಡಿಗಳಿದ್ದಲ್ಲಿ 29/9/2023ರೊಳಗೆ ಸ್ವೀಕೃತವಾಗುವಂತೆ ಪ್ರಸ್ತಾವನೆಯನ್ನು ಮಂಡಳಿಗೆ ಸಲ್ಲಿಸಲು ತಿಳಿಸಿದೆ ಏನು SLC ಅಂಕಪಟ್ಟಿಯಲ್ಲಿ ಅಂಕಪಟ್ಟಿಗಳ ತಿದ್ದುಪಡಿ ಏನಿರುತ್ತೆ ಅದರ ಕುರಿತು ಒಂದು ವಿಷಯ ಬಂದಿರುವಂಥದ್ದು ಸೊ ಏನಾದರೂ ಅಂಕಪಟ್ಟಿಗಳ ತಿದ್ದುಪಡಿಗಳಿದ್ದಲ್ಲಿ ಅದು ಮಾರ್ಚ್ ಏಪ್ರಿಲ್ 2023ರಲ್ಲಿ ಪಾಸಾದ ಅಭ್ಯರ್ಥಿಗಳೇನಿದ್ರಿ ಅವರ ಅಂಕಪಟ್ಟಿಯಲ್ಲಿ ತಿದ್ದುಪಡಿ ಏನಾದರೂ ಇದ್ದರೆ ಸೊ ಅದು ಅವರು 29/9/2023ರವರೆಗೆ ನಿಮ್ಮ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾಗುತ್ತೆ ಇದಿಷ್ಟು ಸಣ್ಣ ಮಾಹಿತಿ ಆಯಿತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು